ಇವತ್ತಿನ ಟಾಪ್ ಸ್ಟೋರಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಇರೋದಿಲ್ಲ ಅನ್ನುವಂತದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಸೋ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಇರೋದಿಲ್ಲ ಬಹುಶಃ ಬೆಳಗ್ಗೆಯಿಂದನೂ ಕೂಡ ಒಂದು ಮಾತು ಹರಿದಾಡ್ತಾ ಇತ್ತು ದೆಹಲಿ ಲಾಕ್ ಡೌನ್ ಆಗಿದೆ ಬಹುಶಃ ರಾಜ್ಯನೂ ಕೂಡ ಲಾಕ್ ಡೌನ್ ಆಗಬಹುದು ಅಂತ ಹೇಳಿ ಆದರೆ ಆಗೋದಿಲ್ಲ ರಾತ್ರಿ 9 ಗಂಟೆಯಿಂದ ನೈಟ್ ಕರ್ಫ್ಯೂ ಅನ್ನು ಬೆಳಗ್ಗೆ 6 ಗಂಟೆಗೆ ವಿಸ್ತರಣೆ ಮಾಡುವಂತ ಸಾಧ್ಯತೆಗಳು ಇವೆ ಸಚಿವರು ಸಂಸದರು ಮತ್ತು ಶಾಸಕರ ಸಭೆಯಲ್ಲಿ ಸಿಎಂ ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಇರೋದಿಲ್ಲ ನಾಳೆ ಸರ್ವಪಕ್ಷ ಸಭೆ ಇದೆ ಅದಾದ ನಂತರ ಅಂತಿಮ ಮಾರ್ಗಸೂಚಿಯನ್ನು ಪ್ರಕಟಗೊಳಿಸಲಾಗುತ್ತೆ ಅನ್ನುವಂತದನ್ನ ಕೂಡ ಸ್ಪಷ್ಟಪಡಿಸಲಾಗಿದೆ ಕರ್ಫ್ಯೂ ವಿಸ್ತರಣೆ ಸೇರಿದಂತೆ ಬಿಗಿ ನಿಯಂತ್ರಣದ ಬಗ್ಗೆ ನಾಳೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ನಾಳೆನೇ ಮಾರ್ಗಸೂಚಿಯನ್ನು ಹೊರಬಿಡುತ್ತಾರೆ ರಾಜ್ಯಪಾಲರ ಅಭಿಪ್ರಾಯವನ್ನು ಪಡೆದು ಅಂತಿಮವಾಗಿ ಮಾರ್ಗಸೂಚಿಯನ್ನು ನಾಳೆ ಪ್ರಕಟಿಸಲಾಗುತ್ತೆ ನಾಳೆ ಸಭೆ ಬಳಿಕ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನು ಮಾಡಿದೆ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಅಂತೂ ಇರೋದಿಲ್ಲ ಬೆಂಗಳೂರಿಗೆ ಮತ್ತು ರಾಜ್ಯಕ್ಕೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದ್ರ ಬಗ್ಗೆನೂ ಕೂಡ ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಹಾಗೆ ಗೊಂದಲ ಮೂಡಿಸಿತ್ತು ಸರ್ಕಾರದ ಕರೋನಾ ಗೈಡ್ಲೈನ್ಸ್ ಯಾಕಂದ್ರೆ ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಗೈಡ್ಲೈನ್ಸ್ ಹೊರಬಂದಿತ್ತು ಕರೋನಾ ಕಂಟ್ರೋಲ್ ಮೀಟಿಂಗ್ ನಡುವೆ ಫೇಕ್ ಗೈಡ್ಲೈನ್ಸ್ ಅನ್ನು ಯಾರೋ ಲೀಕ್ ಮಾಡಿದ್ರು ರಿಲೀಸ್ ಮಾಡಿದ್ರು ಸರ್ಕಾರದ ಲೆಟರ್ ಹೆಡ್ ಅನ್ನು ಬಳಸಿ ಲಾಂಛನವನ್ನು ಬಳಸಿ ಕಿಡಿಗೇಡಿಗಳು ಫೇಕ್ ಗೈಡ್ಲೈನ್ಸ್ ಅನ್ನು ಒಂದು ಹರಿಬಿಟ್ಟಿದ್ರು ಎಲ್ಲಾ ಕಡೆನೂ ಕೂಡ ಅದು ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿತ್ತು ಕಡೆಗೆ ಅದು ಫೇಕ್ ಗೈಡ್ಲೈನ್ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದು ಸುಳ್ಳು ಸುಳ್ಳು ಅಂತ ಹೇಳಿ ಸಿಎಸ್ ರವಿಕುಮಾರ್ ಅವರೇ ಇದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದರು ಸೊ ಯಾವುದೇ ರೀತಿಯಾದಂಥ ಈ ಥರದ ಗೈಡ್ಲೈನ್ಸ್ ಅನ್ನು ಇನ್ನೂ ಸರ್ಕಾರ ಹೊರಬಿಟ್ಟಿಲ್ಲ ಏನೇ ಇದ್ರೂ ಕೂಡ ನಾಳೆ ಅಧಿಕೃತವಾಗಿ ಹೊಸ ಗೈಡ್ಲೈನ್ಸ್ ಅನ್ನು ಬಿಡ್ತೀವಿ ಅಲ್ಲಿವರೆಗೂ ಕೂಡ ರಾಜ್ಯದ ಜನ ತಾಳ್ಮೆಯಿಂದ ಕಾಯಬೇಕು ಇಂಥ ಯಾವುದೇ ಫೇಕ್ ಗೈಡ್ಲೈನ್ಸ್ ಅನ್ನು ಯಾರೂ ಕೂಡ ನಂಬಬೇಡಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರು ಸ್ಪಷ್ಟಪಡಿಸಿದರು ನಾಳೆ ಸರ್ವಪಕ್ಷಗಳ ಒಂದು ಸಭೆ ನಡೆಯುತ್ತೆ ವಿಪಕ್ಷ ನಾಯಕರ ಒಂದು ಮಾತುಗಳನ್ನು ಕೂಡ ಕೇಳಿ ನಂತರ ಅವರ ಜೊತೆಗೆ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಅವರ ಸಲಹೆಗಳನ್ನು ಪಡೆದುಕೊಂಡು ನಂತರ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ನಾಳೆ ಸಿಎಂ ಅಧಿಕೃತವಾದಂಥ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಎಸ್ ಹೇಳಿದ್ದಾರೆ ತಿಳಿದ ಪ್ರಕಾರ ಅದಕ್ಕೂ ನಿರ್ಬಂಧಗಳನ್ನು ಹಾಕ್ತೀರಿ ಎಲ್ಲರ್ಕೂ ರಾಮ ರಹೀಮ ಏಸು ಎಲ್ಲರ ಸೇರಿಸಿ ಎಲ್ಲ ಭಗವಾನ್ ಬುದ್ಧನಿಗೆ ಎಲ್ಲರಿಗೂ ಸೇರಿಸಿ ಈ ಕೋವಿಡ್ ಸಂದರ್ಭದಲ್ಲಿ ಕಾನೂನನ್ನು ಸಮಾನವಾಗಿ ನಾವು ಮಾಡ್ತೀರಿ ಅದಕ್ಕೆ ನಾವು ವಿನಂತಿ ಮಾಡಿದಿರಿ ಇನ್ನು 2 ತಿಂಗಳ ಕಾಲ ಭಾಳ ಕಷ್ಟದ ಸಂದರ್ಭ ಅದಕ್ಕೆ ಮುಂಜಾಗ್ರತೆಯಾಗಿ 2 ತಿಂಗಳು ಮುಂಚೆನೇ ಸಭೆ ಕರೆದಿರೋದು ಅದಕ್ಕೋಸ್ಕರ ಧನ್ಯವಾದ ಇಲ್ಲ ನನಗೆ ತಿಳಿದ ಪ್ರಕಾರ ಅದಕ್ಕೂ ನಿರ್ಬಂಧಗಳನ್ನು ಹಾಕ್ತೀರಿ ಎಲ್ಲರ್ಕೂ ರಾಮ ರಹೀಮ